ಆತ್ಮೀಯ ಸ್ಪರ್ಧಾ ಮಿತ್ರರಿ, ಕೆ ಪಿ ಎಸ್ ಸಿ ಕಾರ್ನರ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋನಲ್ಲಿ ನಾವು 1991 2017ರವರೆಗೆ ಬಂದಿರುವಂತಹ ವಿಜ್ಞಾನ ವಿಷಯದ ಪ್ರಶ್ನೆಗಳನ್ನು ನೋಡಿದ್ದೆವು. ಇಂದು ಅದೇ ರೀತಿಯಾಗಿ 1991ರಿಂದ 2017ರವರೆಗೆ ಬಂದಿರತಕ್ಕಂಥ ಇತಿಹಾಸದ ಪ್ರಶ್ನೆಗಳನ್ನು ನೋಡೋ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಮೊದಲಿಗೆ 1991 FDC ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸುಮಾರು 28 ಪ್ರಶ್ನೆಗಳು ಇತಿಹಾಸಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬಂದಿವೆ. ಸ್ನೇಹಿತರೆ, ಅವು ಯಾವುವು ಅಂತ ನೋಡೋದಾದರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ನೇಹಿತರೆ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಹೋಲಿಕೆ ಮಾಡಿ ಬರೀಬೇಕು. ಸ್ನೇಹಿತರೆ, ಪಟ್ಟಿ 1ರಲ್ಲಿ ಬಂದಿರತಕ್ಕಂಥದ್ದು ಸಿಂಧು ಬಯಲು, ಆರ್ಯರು, ಸಮುದ್ರಗುಪ್ತ, ಅಕ್ಬರ್. ಅದೇ ರೀತಿ ಪಟ್ಟಿ 2ರಲ್ಲಿ ಬಂದಿರುವಂಥದ್ದು ವೇದಗಳು, ಪಾಟ್ಲಿಪುತ್ರ, ಮಹೇಂಜೋದಾರೋ, ಸುಪ್ಪಿವಾದ, ಅದೇ ರೀತಿ ದೀನ್ ಇಲಾಹಿ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಹೋಲಿಕೆ ಮಾಡೋದಾದರೆ ಸಿಂಧು ಬಯಲು ಇದು ಮಹೇಂಜೋದಾರಿಗೆ ಹೋಲಿಕೆ ಆಗುತ್ತೆ, ಆರ್ಯರು ವೇದಗಳಿಗೆ ಹೋಲಿಕೆ ಆಗ್ತಾರೆ, ಸಮುದ್ರಗುಪ್ತ ಪಾಟ್ಲಿಪುತ್ರಿಗೆ ಹೋಲಿಕೆ ಆಗ್ತಾರೆ, ಅಕ್ಬರ್ ದೀನ್ ಇಲಾಹಿ ಹೋಲಿಕೆ ಆಗ್ತಾರೆ. ಹಾಗಾದರೆ ಈ 4 ಹೋಲಿಕೆ ಆಗುವಂಥ ಆಪ್ಷನ್ ಅನ್ನು ನೋಡೋದಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2. ಅಂದರೆ ಏಕೆ 3 ಹೋಲಿಕೆ ಆಗಬೇಕು, ಬಿ ಕೆ 1 ಹೋಲಿಕೆ ಆಗಬೇಕು, ಸಿ ಕೆ 1-2 ಹೋಲಿಕೆ ಆಗಬೇಕು, ಡಿ ಕೆ 5 ಹೋಲಿಕೆ ಆಗುವಂಥದ್ದು, ಅಂದರೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ ಇಲ್ಲಿ ಕೂಡ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಹೋಲಿಕೆಯನ್ನು ಮಾಡಿಕೊಂಡು ಸಂಕೇತಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಸರಿಯಾಗಿ ನೋಡಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಕೊಟ್ಟಿರತಕ್ಕಂಥ ಪಟ್ಟಿಯಲ್ಲಿ ಮೊದಲನೇ ಪಟ್ಟಿಯಲ್ಲಿ ಬುದ್ಧ, ಕಾಳಿದಾಸ, ಬಾಣ, ಚಾಣಕ್ಯ ಅಂತಿದೆ. ಎರಡನೇ ಪಟ್ಟಿಯಲ್ಲಿ ಹರಿಚರಿತ, ಅಷ್ಟಾಂಗ ಮಾರ್ಗ, ಶಕುಂತಲಂ ಅಂತ ಇದೆ, ಮುದ್ರಾ ರಾಕ್ಷಸ, ಆಮೇಲೆ ಅರ್ಥಶಾಸ್ತ್ರ ಅಂತ ಇದೆ. ಇಲ್ಲಿ ಯಾವ ಯಾವ ವ್ಯಕ್ತಿಗಳು ಯಾವ ಯಾವ ವಿಷಯಕ್ಕೆ ಹೋಲಿಕೆ ಆಗ್ತಾರೆ ಅಂತ ನೋಡೋದಾದರೆ ಬುದ್ಧ ಅಷ್ಟಾಂಗ ಮಾರ್ಗಕ್ಕೆ ಹೋಲಿಕೆ ಆಗ್ತಾರೆ, ಕಾಳಿದಾಸ ಶಕುಂತಲಕ್ಕೆ ಹೋಲಿಕೆ ಆಗ್ತಾರೆ, ಬಾಣ ಹರ್ಷಚರಿತಕ್ಕೆ ಹೋಲಿಕೆ ಆಗ್ತಾರೆ, ಚಾಣಕ್ಯ ಅರ್ಥಶಾಸ್ತ್ರಕ್ಕೆ ಹೋಲಿಕೆ ಆಗ್ತಾರೆ. ಹಾಗಾದರೆ ಇಲ್ಲಿಗೆ ಹೋಲಿಕೆ ಆಗಿರುವಂತಹ ಆಪ್ಷನನ್ನು ನೋಡೋದಾದರೆ ಸರಿಯಾಗಿರ್ತಕ್ಕಂಥ ಆಪ್ಷನ್ 4 ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಏಕೆ 2 ಹೋಲಿಕೆ ಆಗಬೇಕು, ಆಮೇಲೆ ಬೂಕೆ 3 ಹೋಲಿಕೆ ಆಗಬೇಕು, ಸಿಕೆ 1 ಹೋಲಿಕೆ ಆಗಬೇಕು, ಅದೇ ರೀತಿ ಡಿಗೆ 5 ಹೋಲಿಕೆ ಆಗುವಂಥ ಉತ್ತರ ಅಂತಂದರೆ 4ನೇ ಆಪ್ಷನ್. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋದಾದರೆ ಅಕ್ಬರನು ಈ ಕೆಳಗಿನವುಗಳಿಗೆ ಹೊಣೆಗಾರನಾಗಿದ್ದನು. 1ನೇ ಆಪ್ಷನ್, ಅವನು ಧರ್ಮ ಸಹಿಷ್ಣುತೆ ಹೊಂದಿದ್ದನು, ಅವನು ಒಂದು ಆಡಳಿತ ಪದ್ಧತಿಯನ್ನು ನಿರ್ಮಿಸಿದನು, ಶ್ರೇಷ್ಠತೆಯನ್ನು ನಿರ್ಧರಿಸಲು 2 ಬ್ರಾಹ್ಮಣ ಗುಂಪುಗಳು ಹೋರಾಡಬೇಕು ಎಂದು ಅಪ್ಪಣೆ ಮಾಡಿದನು, ಜೋಧ್ಪುರದ ಪತನದ ನಂತರ ಅವರು ರಜಪುತ್ರ ಸಾಮೂಹಿಕ ಹತ್ಯೆಗೆ ಅಪ್ಪಣೆ ಮಾಡಿದನು. ಈ ಮೇಲಿನವುಗಳಲ್ಲಿ ಅಕ್ಬರನ ಶ್ರೇಷ್ಠತೆಗೆ 2 ಅತಿ ಶ್ರೇಷ್ಠ ಕಾರಣಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಅಕ್ಬರನ ಶ್ರೇಷ್ಠತೆಯನ್ನು ನಾವು ನೋಡುವುದಾದರೆ ಅತಿ ಶ್ರೇಷ್ಠವಾಗಿರುವ ಅಕ್ಬರನ ಶ್ರೇಷ್ಠತೆಗೆ 2 ಅತಿ ಶ್ರೇಷ್ಠ ಕಾರಣಗಳು ಯಾವುವು ಅಂತ ನೋಡೋದಾದರೆ ಸ್ನೇಹಿತರೆ, ಅವನು ಧರ್ಮ ಸಹಿಷ್ಣುತೆ ಆಗಿದ್ದನು ಅಂತನ್ನೋದು ಒಪ್ಪುವಂಥದ್ದು, ಅವನು ಒಂದು ಆಡಳಿತ ಪದ್ಧತಿಯನ್ನು ನಿರ್ಮಿಸಿದ್ದು ಅನ್ನುವಂಥದ್ದು ಕೂಡ ಅವನ ಆಡಳಿತ ಶ್ರೇಷ್ಠತೆಗೆ ಹೊಂದಿರತಕ್ಕಂಥ 2 ಉತ್ತರಗಳು ಅಂತ ಹೇಳ್ಬೋದು. ಸ್ನೇಹಿತರೆ, ಹಾಗಾದರೆ 1 ಮತ್ತು 2 ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋದಾದರೆ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಸಮರ್ಪಕ ಕಾಲಾನುಕ್ರಮದ ಸರಣಿಯನ್ನು ಗುರುತಿಸಿ. ಮೊದಲನೇದು ಬಂಗಾಳದ ವಿಭಜನೆ ಅಂತಿದೆ, 2ನೇದು ಕಾಂಗ್ರೆಸ್ನ ಸ್ಥಾಪನೆ ಅಂತ ಇದೆ, 3ನೇದು ಪ್ರಥಮ ಮಹಾಯುದ್ಧ ಅಂತ ಇದೆ. ಸ್ನೇಹಿತರೆ, ಸ್ನೇಹಿತರೆ, ಇಲ್ಲಿ ಈ 4 ಆಗಿರತಕ್ಕಂಥ ಘಟನೆಗಳ ಇಸುವೆಯನ್ನು ನೋಡೋದಾದರೆ ಬಂಗಾಳದ ವಿಭಜನೆಯನ್ನು ನಾವು 1905 ಅಂತ ಹೇಳ್ಬೋದು, ಕಾಂಗ್ರೆಸ್ಸಿನ ಸ್ಥಾಪನೆ 1885 ಅಂತ ಹೇಳ್ಬೋದು, ಅದೇ ರೀತಿ ಪ್ರಥಮ ಮಹಾಯುದ್ಧ 1914 ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಈ 4 ಉತ್ತರಗಳನ್ನು ನೋಡೋದಾದರೆ ಮೊದಲಿಗೆ ಬರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸ್ಥಾಪನೆ ಅಂತ ಹೇಳ್ಬೋದು, ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಬಂಗಾಳದ ವಿಭಜನೆ, ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಪ್ರಥಮ ಮಹಾಯುದ್ಧ. ಹಾಗಾದರೆ 2-1-3 ಇರತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ ಸರಿಯಾಗಿರ್ತಕ್ಕಂಥ ಉತ್ತರ 3 ಅಂತ ಹೇಳ್ಬೋದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋದಾದರೆ ಕರ್ನಾಟಕದ ಏಕೀಕರಣದಲ್ಲಿ ಕೆಳಗಿನ ಘಟನೆಗಳು ಸಂಭವಿಸಿದ್ದು ಅವುಗಳ ಸಮರ್ಪಕ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. ಮೈಸೂರು ಕರ್ನಾಟಕವೆಂದು ಪುನರ್ನಾಮಕವನ್ನು ಪಡೆಯಿತು, ಉದಯವಾಗಲಿ ನಮ್ಮ ಚಲುವು ಕನ್ನಡ ನಾಡು ಪದ್ಯಪ್ಪ ಬರೆಯಲ್ಪಟ್ಟಿತು, ಮೈಸೂರಿನ ಅರಸರು ರಾಜಪ್ರಮುಖ ಆದರು ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಮೊದಲನೇ ಉತ್ತರ ಯಾವುದು ಅಂತಂದರೆ ಮೊದಲು ಬರ್ತಕ್ಕಂಥದ್ದು ಉದಯವಾಗಲಿ ಚಲುವ ಕನ್ನಡ ನಾಡು ಅಂತ ಹೇಳ್ಬೋದು. ಸ್ನೇಹಿತರೆ, ಯಾಕಂದರೆ 1984ರಲ್ಲಿ ಹುಯಿಲ್ಗೊಳ್ ನಾರಾಯಣರವರು ಇದನ್ನು ಹಾಡ್ತಾರೆ. ಅದೇ ರೀತಿ ಮೈಸೂರು ಕರ್ನಾಟಕ ಒಂದು ನಾಮಕರಣ ಆಗಿದ್ದು 1973 ಮತ್ತು ಮೈಸೂರಿನ ಅರಸ ಪ್ರಮುಖರಾದವರು ಅಂತ ಹೇಳೋದಾದರೆ ಇಲ್ಲಿ ಫಸ್ಟಿಗೆ ಬರುವಂಥದ್ದು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಮೈಸೂರು ಅರಸ ರಾಜಪ್ರಮುಖರಾದರು ಅಂತ, ಅದಾದ ನಂತರದಲ್ಲಿ ಮೈಸೂರು ಕರ್ನಾಟಕವೆಂದು ಪುನರ್ನಾಮಕರಣ ಪಡೆದಂಥ 3ನೇ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದರೆ 1973ರಲ್ಲಿ ಮೈಸೂರು ಕರ್ನಾಟಕವೆಂದು ಪುನರ್ನಾಮಕರಣ ಆಗುತ್ತೆ. ಹಾಗಾದರೆ 2-3-1 ಸರಿಯಾಗಿರ್ತಕ್ಕಂಥ ಉತ್ತರ ನೋಡೋದಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4 ಅಂತ ಹೇಳ್ಬೋದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋದಾದರೆ ಕಾಂಗ್ರೆಸ್ನ ಇತಿಹಾಸದಲ್ಲಿ ಕೆಳಗಿನ ಘಟನೆಗಳು ಘಟಿಸಿದವು ಅಂತ ಇದೆ, ಅವುಗಳನ್ನು ಕಾಲಾನುಕ್ರಮದಲ್ಲಿ ಸರಣಿಯಲ್ಲಿ ಗುರುತಿಸಿ ಅಂತ ಇದೆ. ಲಂಡನ್ನಲ್ಲಿ ದುಂಡು ಮೇದಿನ ಪರಿಷತ್ತು, ಸತ್ಯಾಗ್ರಹ ಚಳವಳಿ ಆರಂಭ, ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಮೊದಲಿಗೆ ಬರ್ತಕ್ಕಂಥದ್ದು ಸತ್ಯಾಗ್ರಹ ಚಳವಳಿ. ಗಾಂಧೀಜಿಯವರು ಭಾರತಕ್ಕೆ ಬಂದ ನಂತರ ಪ್ರಾರಂಭ ಮಾಡಿರತಕ್ಕಂಥದ್ದು ಯಾವುದಂತಂದರೆ
ಸತ್ಯಾಗ್ರಹ ಚಳುವಳಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಅಲ್ಲಿ ಲಂಡನ್ನಲ್ಲಿ ನಡೆಸತಕ್ಕಂಥ ದುಂಡು ಮೇಳ ಸಮ್ಮೇಳನ, ಯಾಕಂದರೆ 1930ರಲ್ಲಿ ಲಂಡನ್ ದುಂಡು ಮೇಲಿನ ಪರಿಷತ್ತು ಸ್ಥಾಪನೆ ಆಗುತ್ತೆ. ಅಲ್ಲಿ ದುಂಡು ಮೇಲಿನ ಸಮ್ಮೇಳನಗಳು ನಡೀತಾ ಹೋಗ್ತವೆ. ಅದಾದ ನಂತರದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ 1942ರಲ್ಲಿ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಸರಿಯಾಗಿರ್ತಕ್ಕಂಥ ಉತ್ತರಗಳಂತಂದರೆ 2, 1, 3. 2, 1, 3 ಅಂತ ನೋಡೋದಾದರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 4. ಮುಂದಿನ ಪ್ರಶ್ನೆ ನೋಡೋದಾದರೆ, ಭಾರತ ಇತಿಹಾಸದಲ್ಲಿ ಈ ಕೆಳಗಿನ ಘಟನೆಗಳನ್ನು ಘಟಿಸಿದವು ಅವುಗಳ ಕಾಲಾನುಕ್ರಮ ಸರಣಿಯನ್ನು ಬರೆಯಿರಿ ಅಂತ ಇದೆ. ಪಾಕಿಸ್ತಾನವು ರೂಪ ತಳೆಯಿತು ಅಂತ ಮೊದಲನೇದಿದೆ. ಅದಾದ ನಂತರದಲ್ಲಿ ಸುಭಾಷ್ ಚಂದ್ರ ಬೋಸರು ಭಾರತದ ಸೇನೆಯನ್ನು ರಾಷ್ಟ್ರೀಯ ಸೇನೆಯನ್ನು ಆರಂಭಿಸಿದ್ರು ಅಂತ ಇದೆ. ಮೂರನೇ ಆಪ್ಷನನ್ನು ನೋಡೋದಾದರೆ ಬ್ರಿಟಿಷರ ಭಾರತವು ಎರಡನೇ ಮಹಾಯುದ್ಧವನ್ನು ಪ್ರವೇಶಿಸಿತು ಅಂತ ಹೇಳೋದಿದೆ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ಬರತಕ್ಕಂಥ ಉತ್ತರ ನಾವು ನೋಡೋದಾದರೆ, ಬ್ರಿಟಿಷರು ಭಾರತವು ಎರಡನೇ ಮಹಾಯುದ್ಧವನ್ನು ಪ್ರವೇಶಿಸಿತು ಅಂತ ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರದಲ್ಲಿ ಸುಭಾಷ್ ಚಂದ್ರ ಬೋಸರು ಭಾರತದ ರಾಷ್ಟ್ರೀಯ ಸೇನೆಯನ್ನು ಆರಂಭಿಸಿದರು ಅಂತ ಹೇಳ್ಬೋದು. ಅದಾದ ನಂತರದಲ್ಲಿ 1947ರಲ್ಲಿ ಪಾಕಿಸ್ತಾನ ಮತ್ತು ಭಾರತ ಸ್ವತಂತ್ರಗೊಳ್ಳಲು ಪಾಕಿಸ್ತಾನ ರೂಪದಲ್ಲಿತ್ತು ಅಂತ ಹೇಳ್ಬೋದು. ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಬ್ರಿಟಿಷರು ಭಾರತ ಎರಡನೇ ಮಹಾಯುದ್ಧವನ್ನು ಪ್ರವೇಶಿಸಿತು. ಅದಾದ ನಂತರದಲ್ಲಿ ಸುಭಾಷ್ ಚಂದ್ರ ಬೋಸರ ರಾಷ್ಟ್ರೀಯ ಸೇನೆ, ಅದಾದ ನಂತರದಲ್ಲಿ ಪಾಕಿಸ್ತಾನ ರೂಪದಲ್ಲಿತ್ತು. 3, 2, 1 ಅಂತ ಅನ್ನೋದನ್ನು ನೋಡೋದಾದರೆ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಕೂಡ 1ನೇ ಆಪ್ಷನ್ ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆ ಅಂತ ಇದೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅಧ್ಯಕ್ಷರಾದರು ಅಂತ ಅನ್ನೋದಿದೆ. ಅದಾದ ನಂತರದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರನ್ನು ಮ್ಯಾಂಡ್ಲೇಸರ ಮನೆಗೆ ಕಳುಹಿಸಿದ್ದು ಅಂತ ಇದೆ ಸ್ನೇಹಿತರೆ. ಇಲ್ಲಿ ನಾವು ಆಪ್ಷನ್ಗಳನ್ನು ನೋಡೋದಾದರೆ, ಮೊದಲಿಗೆ ಬಂದಿರತಕ್ಕಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು 1919ರಲ್ಲಿ ಜರುಗಿರುವಂಥದ್ದು. ಅದೇ ರೀತಿ ಕಾಂಗ್ರೆಸ್ ಅಧಿವೇಶನಕ್ಕೆ ದಾದಾಬಾಯಿ ನವರೋಜಿ ಅಧ್ಯಕ್ಷರಾಗಿರುವಂಥದ್ದು ಮೊದಲನೇ ಬಾರಿಗೆ 1886ರಲ್ಲಿ ಸ್ನೇಹಿತರೆ. ಇವರು 3 ಬಾರಿ ಅಧ್ಯಕ್ಷರಾಗ್ತಾರೆ. 1, 1886, 1893, ಅದಾದ ನಂತರದೇ 1906. ಇನ್ನು ಲೋಕಮಾನ್ಯ ಬಾಲಗಂಗಾಧರ ತಿಲಕರನ್ನು ಮ್ಯಾಂಡ್ಲೇಸರ ಮನೆಗೆ ಕಳಿಸೋದನ್ನು ಅನ್ನೋದನ್ನು ನೋಡೋದಾದರೆ ಇದು 1908 ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು 2ನೇ ಆಪ್ಷನ್ನು, ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು 3ನೇ ಆಪ್ಷನ್ನು, ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು 1, 2, 3, 1. 2, 3, 1 ಇರತಕ್ಕಂಥ ಆಪ್ಷನ್ ಅಂದರೆ 4 ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳ ಕಾಲಾನುಕ್ರಮ ಸರಣಿಯನ್ನು ಗುರುತಿಸಿ. ಇಂಗ್ಲಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದಳು, ಇಂಗ್ಲಿಷರ ವಿರುದ್ಧ ಸರೋಜಿನಿ ನಾಯ್ಡು ಹೋರಾಡಿದಳು, ಇಂಗ್ಲಿಷರ ವಿರುದ್ಧ ಝಾನ್ಸಿ ಲಕ್ಷ್ಮೀಬಾಯಿ ಹೋರಾಡಿದಳು ಅಂತ ಇದೆ ಸ್ನೇಹಿತರೆ. ಇವರ ಕಾಲಗಳನ್ನು ನೋಡೋದಾದರೆ, ಇಂಗ್ಲಿಷರ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದ ಇವರು 1878ರಲ್ಲಿ ಹೋರಾಡ್ತಾರೆ. ಇಂಗ್ಲಿಷರ ವಿರುದ್ಧ ಸರೋಜಿನಿ ನಾಯ್ಡು ಅವರು 1879ರಲ್ಲಿ ಬರ್ತಾರೆ. ಇವರು 1879 ಕಾಲಘಟ್ಟದಲ್ಲಿ ಬರ್ತಾರೆ. ಇವರು ಇಂಗ್ಲಿಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮಿ 1858ರಲ್ಲಿ ಬರುವಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿ ಮೊದಲಿಗೆ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಅದಾದ ನಂತರದಲ್ಲಿ ಯಾರು ಬರ್ತಾರಂತಂದರೆ ಝಾನ್ಸಿ ಲಕ್ಷ್ಮೀಬಾಯಿ ಅಂತ ಬರ್ತಾರೆ. ಅದಾದ ನಂತರದಲ್ಲಿ ಬರುವಂಥದ್ದು ಸರೋಜಿನಿ ನಾಯ್ಡು ಅಂತವರು. ಹಾಗಾದರೆ 1, 3, 2 1, 3, 2 ಇರುವಂತಹ ಆಪ್ಷನನ್ನು ನಾವು ನೋಡೋದಾದರೆ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದೆ ಕಾಲಾನುಕ್ರಮಣಿಕೆ ಸಮರ್ಪಕ ಸರಣಿಯ ಸಂಕೇತವನ್ನು ಗುರುತಿಸಿ ಅಂತ ಇದೆ. ಮಹಾತ್ಮ ಗಾಂಧೀಜಿ ಕೊಲೆ, ಭಾರತವು ಗಣತಂತ್ರವಾಯಿತು, ಭಾರತ ಸ್ವತಂತ್ರವಾಯಿತು. ಇದನ್ನು ತಾವೆಲ್ಲರೂ ಕೂಡ ಸುಲಭವಾಗಿ ಬರೆಯಬಹುದು. ಮೊದಲಿಗೆ ಭಾರತ ಸ್ವತಂತ್ರವಾಗುತ್ತೆ, ಅದಾದ ನಂತರದಲ್ಲಿ ಭಾರತ ಗಣತಂತ್ರವಾಗುತ್ತೆ, ಅದಾದ ನಂತರದಲ್ಲಿ ಮಹಾತ್ಮ ಗಾಂಧೀಜಿ ಕೊಲೆ ಆಗುತ್ತೆ. 3, 2, 1 3, 2, 1 ಇರತಕ್ಕಂಥ ಆಪ್ಷನ್ ಅಂದರೆ ಆಪ್ಷನ್ 2 ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಇದನ್ನು ಕೂಡ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಭಾರತವು ಗಣತಂತ್ರವಾಯಿತು, ಪಂಜಾಬ್ನಲ್ಲಿ ಸೀಮಿತ ತುರ್ತು ಪರಿಸ್ಥಿತಿ ಹೇರಲಾಯಿತು ಅಂತ ಇದೆ. ಅದಾದ ನಂತರದಲ್ಲಿ ಭಾರತ ಒಕ್ಕೂಟದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಯಿತು, ಭಾರತ ಸ್ವತಂತ್ರವಾಯಿತು ಅಂತ ಇದೆ. ಇಲ್ಲಿ ಕೂಡ ಮೊದಲನೇ ಆಪ್ಷನ್ ಅನ್ನು ನೋಡೋದಾದರೆ ಭಾರತ ಸ್ವತಂತ್ರವಾಯಿತು ಅಂತ ಹೇಳ್ಬೋದು. ಅದಾದ ನಂತರದಲ್ಲಿ ಭಾರತ ಗಣತಂತ್ರವಾಯಿತು, ಅದಾದ ನಂತರದಲ್ಲಿ ಪಂಜಾಬ್ನಲ್ಲಿ ಸೀಮಿತ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು, ಅದಾದ ನಂತರದಲ್ಲಿ ಭಾರತ ಒಕ್ಕೂಟದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತು ಅಂತ ಇದೆ. 4, 1, 2, 3 4, 1, 2, 3 ಇರತಕ್ಕಂಥ ಆಪ್ಷನ್ ಅಂತಂದರೆ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕಾರ್ಲ್ ಮಾರ್ಕ್ಸ್ನ ಈ ಕೆಳಗಿನ ಕಾರಣಗಳಿಗಾಗಿ ಪ್ರಸಿದ್ಧನಾಗಿದ್ದನು. ಅವನು ಯಹೂದಿಯಾಗಿದ್ದನು, ಅವನು ಇಂಗ್ಲೆಂಡ್ನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡಿದನು, ಅವನು ದಾಸ್ ಕ್ಯಾಪಿಟಲನ್ನು ಬರೆದನು, ಅವನು ಲಕ್ಷಾಂತರ ಕಾರ್ಮಿಕರ ಮೇಲೆ ಪ್ರಭಾವ ಬೀರಿದನು ಅಂತ ಇದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಗಳನ್ನು ನೋಡೋದಾದರೆ, ಇದರಲ್ಲಿ ಸರಿಯಾಗಿರತಕ್ಕಂಥ ಆಪ್ಷನ್ ಅಂತಂದರೆ ಅವನು ದಾಸ್ ಕ್ಯಾಪಿಟಲ್ ಬರೆದನು ಅನ್ನೋದು ಸರಿಯಾಗಿರತಕ್ಕಂಥದ್ದು, ಮತ್ತು ಅವನು ಲಕ್ಷಾಂತರ ಕಾರ್ಮಿಕರ ಮೇಲೆ ಪ್ರಭಾವ ಬೀರಿದನು ಅಂತಕ್ಕಂಥದ್ದು ಎರಡು ಉತ್ತರಗಳು ಸರಿಯಾಗಿರುವಂಥದ್ದು. ಹಾಗಾದರೆ 3 ಮತ್ತು 4 ಉತ್ತರ ಸರಿಯಾಗಿರುವಂಥದ್ದು ಆಪ್ಷನ್ 3. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಶೀತಲ ಸಮರದ ಅಂತ್ಯಕ್ಕೆ 2 ಮುಖ್ಯ ಕಾರಣಗಳನ್ನು ಹುಡುಕಿರಿ ಅಂತ ಇದೆ. ಹವಾಮಾನ ಬಿಸಿ ಏರಿದೆ ಅಂತ ಅನ್ನೋದು 1ನೇ ಆಪ್ಷನ್ನು. ಗೋರ್ಬೆಚೇವ ಪಾಶ್ಚಿಮಾತ್ಯ ದೇಶಗಳತ್ತ ಸ್ನೇಹ ವಸ್ತವನ್ನು ಚಾಚಿದ್ರು ಅಂತ ಅನ್ನುವಂಥದ್ದು. ಅಮೆರಿಕ ಮತ್ತು ರಷ್ಯಾ ಸೀಮಿತ ನಿಶಸ್ತ್ರೀಕರಣ ಸಾಧಿಸಿವೆ ಅಂತ ಹೇಳ್ಬೋದು. ಜ್ಯೋತಿಷಿಗಳ ಶೀತಲ ಸಮರ ಅಂತ್ಯಗೊಳ್ಳುವುದೆಂದು ಭವಿಷ್ಯ ನೋಡಿದ್ದರು ಅಂತ ಅನ್ನುವಂಥದ್ದು. ಇಲ್ಲಿ 1ನೇ ಆಪ್ಷನ್ ತಪ್ಪು ಮತ್ತು 4ನೇ ಆಪ್ಷನ್ ತಪ್ಪು, 2 ಮತ್ತು 3 ಸರಿಯಾಗಿರ್ತಕ್ಕಂಥ ಉತ್ತರಗಳು. ಹಾಗಾದರೆ ಇಲ್ಲಿ ಬರ್ತಕ್ಕಂಥ ಉತ್ತರ
ಆಪ್ಷನ್ ಎರಡು, ಎರಡು ಮತ್ತು ಮೂರು ಉತ್ತರಗಳು ಸರಿಯಾಗಿರುವಂಥ ಆಪ್ಷನ್ ಎರಡು ಸರಿಯಾಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋದಾದರೆ, ಜರ್ಮನಿಯ ಏಕೀಕರಣವು ಕೈಗೂಡಿದೆ ಏಕೆಂದರೆ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿಯ ಅಧ್ಯಕ್ಷರುಗಳು ಮಿತ್ರರಾಗಿದ್ದಾರೆ. ಎರಡನೇದು 1945 ಮೊದಲ ಈ ಎರಡು ಜರ್ಮನಿಯ ಒಂದೇ ರಾಷ್ಟ್ರವಾಗಿದ್ದವು. ಏಕೀಕರಣವು ಅರ್ಥವ್ಯವಸ್ಥೆಗೆ ಮತ್ತು ಸಂಸ್ಕೃತಿಗೆ ಲಾಭದಾಯಕ. ಪಶ್ಚಿಮ ಜರ್ಮನಿಯು ಪೂರ್ವ ಜರ್ಮನಿಯು ಆಕ್ರಮಿಸಿತು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ ಎರಡು ಮತ್ತು ಮೂರನೇ ಆಪ್ಷನ್. 1945 ಮೊದಲ ಈ ಎರಡು ಜರ್ಮನಿಗಳು ಒಂದೇ ರಾಷ್ಟ್ರವಾಗಿದ್ದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಏಕೀಕರಣ ಅರ್ಥವ್ಯವಸ್ಥೆ ಮತ್ತು ಸಂಸ್ಕೃತಿ ಲಾಭದಾಯಕವಾಗಿರುವಂಥದ್ದು. ಎರಡು ಮತ್ತು ಮೂರು ಸರಿಯಾಗಿರ್ತಕ್ಕಂತಹ ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ಎರಡು ಮತ್ತು ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಪ್ಷನ್ ನಾಲ್ಕು. ಮುಂದಿನ ಪ್ರಶ್ನೆ ನೋಡೋದಾದರೆ, ವಿಶ್ವ ಶಾಂತಿಯ ಮುಂಬೆಳಕು ಕಾಣುತ್ತಿದೆ ಏಕೆಂದರೆ ಒಂದನೇ ಆಪ್ಷನ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಬಹುಬಲಶಾಲಿ, ಸೋವಿಯತ್ ಸೋಷಿಯಲಿಸ್ಟ್ ಗಣತಂತ್ರಗಳ ಒಕ್ಕೂಟ ಬಹುಬಲಹೀನ, ಅಮೆರಿಕ ಮತ್ತು ರಷ್ಯಾಗಳ ನಡುವೆ ಜಾಗತಿಕ ವಿಷಯಗಳಲ್ಲಿ ಬಹುಭಾಗ ಒಮ್ಮತ ಮೂಡಿದೆ, ಜಗತ್ತಿಗೆ ಅನುಯುದ್ಧದ ಭಯವಿದೆ. ವಿಶ್ವಶಾಂತಿಯ ಎರಡು ಮುಖ್ಯ ಕಾರಣಗಳನ್ನು ಆಯ್ಕೆ ಮಾಡಿ ಅಂತ ಇದೆ ಸ್ನೇಹಿತರೆ. ಇಲ್ಲಿ ವಿಶ್ವ ಶಾಂತಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಅಂತಂದರೆ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ಜಾಗತಿಕ ವಿಷಯಗಳಲ್ಲಿ ಬಹುಭಾಗ ಒಮ್ಮತ ಮೂಡಿದೆ ಅಂತಕ್ಕಂಥದ್ದು ಹೇಳ್ಬೋದು. ಅದೇ ರೀತಿ ಜಗತ್ತಿಗೆ ಅಣುಯುದ್ಧದ ಭಯವಿದೆ ಅಂತಕ್ಕಂಥದ್ದು, ಇವೆರಡೂ ಕೂಡ ಉತ್ತರ ಸರಿಯಾಗಿರುವಂಥದ್ದು. ಇದು ಮೂರನೇ ಆಪ್ಷನ್ ಸರಿಯಾಗಿರತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ, ಕಾಂಗ್ರೆಸ್ಸಿನ ಪಕ್ಷ 1989 ಕೇಂದ್ರೀಯ ಚುನಾವಣೆಗಳಲ್ಲಿ ಸೋತಿತ್ತು ಏಕೆಂದರೆ ಜನತೆ ಒಂದು ಬಲಿಷ್ಠ ಸರ್ಕಾರವನ್ನು ಬಯಸಿತು, ಜನತೆ ಒಂದು ಬದಲಾವಣೆಯನ್ನು ಬಯಸಿತು, ರಾಜೀವ್ ಗಾಂಧಿ ಕಂಪ್ಯೂಟರ್ಗಳ ಮೇಲೆ ನಂಬಿಕೆ ಇಟ್ಟರು, ನಾಲ್ಕನೇದು ಬೆಲೆ ಏರಿಕೆ. ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರವನ್ನು ನೋಡೋದಾದರೆ ಜನತೆ ಒಂದು ಬದಲಾವಣೆಯನ್ನು ಬಯಸಿತ್ತು ಅಂತ ಹೇಳ್ಬೋದು. ಅದೇ ರೀತಿ ಬೆಲೆ ಏರಿಕೆ ಅಂತ ಹೇಳ್ಬೋದಾಗಿತ್ತು. ಎರಡು ಮತ್ತು ನಾಲ್ಕು ಇರತಕ್ಕಂಥ ಉತ್ತರ ಅಂತಂದರೆ ಆಪ್ಷನ್ ನಾಲ್ಕು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ನೆಲ್ಸನ್ ಮಂಡೇಲಾ ಪ್ರಸಿದ್ಧರು ಏಕೆಂದರೆ ನೆಲ್ಸನ್ ಮಂಡೇಲಾ ವೃದ್ಧ ಬುದ್ಧಿಶಾಲಿ ವ್ಯಕ್ತಿ, ನೆಲ್ಸನ್ ಮಂಡೇಲಾ ಕರಿಯ ಮಹಾನಾಯಕರು, ನೆಲ್ಸನ್ ಮಂಡೇಲಾ ವರ್ಣಭೇದ ವಿರುದ್ಧ ಹೋರಾಡಿದರು, ಇವ್ಯಾವುದು ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಹೇಳೋದಾದರೆ ನೆಲ್ಸನ್ ಮಂಡೇಲಾ ಕರಿಯ ಮಹಾನಾಯಕರಾಗಿದ್ದರು ಮತ್ತು ನೆಲ್ಸನ್ ಮಂಡೇಲಾ ವರ್ಣಭೇದ ವಿರುದ್ಧ ಹೋರಾಡಿದರು. ಎರಡು ಮತ್ತು ಮೂರು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಎರಡು ಮತ್ತು ಮೂರು ಸರಿಯಾಗಿರ್ತಕ್ಕಂಥ ಉತ್ತರ ತೋರಿಸುವಂಥ ಆಪ್ಷನ್ ಅಂದರೆ ಆಪ್ಷನ್ ಎರಡು. ಮುಂದಿನ ಪ್ರಶ್ನೆ ನೋಡೋದಾದರೆ, ಸರಿಯಾದ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಇದೆ. ಜಪಾನ್ ಪರಾಭವ, ಅಣುಬಾಂಬ್ ಬಳಕೆ, ಹಿಟ್ಲರ್ ಆತ್ಮಹತ್ಯೆ ಅಂತ ಇದೆ. ಇಲ್ಲಿ ನಾವು ನೋಡೋದಾದರೆ ಸ್ನೇಹಿತರೆ, ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲಿಗೆ ಹಿಟ್ಲರ್ ಆತ್ಮಹತ್ಯೆ ಆಗುತ್ತೆ, ಅದಾದ ನಂತರದಲ್ಲಿ ಅಣುಬಾಂಬನ್ನು ಹಾಕ್ತಾರೆ ಜಪಾನ್ ಮೇಲೆ, ಅದಾದ ನಂತರದಲ್ಲಿ ಜಪಾನ್ ಪರಾಭವ ಆಗ್ತಾರೆ ಅಂತ ಹೇಳ್ಬೋದು. ಮೂರು ಎರಡು ಒಂದು ಅಂದರೆ ನಾಲ್ಕೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ, ಪಶ್ಚಿಮ ಚಾಲುಕ್ಯರ ರಾಜಧಾನಿ, ಪಶ್ಚಿಮ ಚಾಲುಕ್ಯರ ರಾಜಧಾನಿ ನಾಸಿಕ್, ಬದಾಮಿ, ಬನವಾಸಿ, ಲಾತೋ. ಸರಿಯಾಗಿರ್ತಕ್ಕಂಥ ಉತ್ತರ ಬದಾಮಿ. ಪಂಜಾಬ್ನಲ್ಲಿ ಅಲೆಕ್ಸಾಂಡರ್ ಮಹಾಶಯನೊಂದಿಗೆ ಹೋರಾಡಿದ ದೊರೆ. ಈ ಪ್ರಶ್ನೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನಃ ಪುನಃ ಬಂದಿರೋದನ್ನು ನಾವು ನೋಡಿರ್ಬೋದು ಸ್ನೇಹಿತರೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ ಮಿನಾಂದಾರ್, ಪೋರಸ್, ಅಂಬಿ, ಸೆಲಿಕಸ್, ನಿಕಟ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ ಗೆಸ್ ಮಾಡ್ಬೋದಾ ಸರಿಯಾಗಿರ್ತಕ್ಕಂಥ ಉತ್ತರವನ್ನು? ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಪೋರಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಇದೆ. ವ್ಯಾಸ, ಮಹಾಭಾರತ, ಅಶೋಕ, ಮಸ್ಕಿ, ಆರ್ಯಭಟ, ಹರ್ಷವರ್ಧನ, ಚೋಳರು, ತಂಜಾವೂರು. ಇಲ್ಲಿ ಹೊಂದಾಣಿಕೆ ಇರತಕ್ಕಂಥದ್ದನ್ನು ವ್ಯಾಸ ಮಹಾಭಾರತವನ್ನು ಬರೆದರು, ಅಶೋಕರ ಶಾಸನಗಳು ಮಸ್ಕಿಯಲ್ಲಿ ಸಿಕ್ಕಿವೆ ಅಂತ ಹೇಳ್ಬೋದು, ಚೋಳರ ರಾಜಧಾನಿ ತಂಜಾವೂರು ಆಗಿತ್ತು ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ತಪ್ಪಾಗಿರತಕ್ಕಂಥ ಉತ್ತರ ಅಂತಂದರೆ ಆರ್ಯಭಟ, ಹರ್ಷವರ್ಧನ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲ, ಯಾವುದು ಸರಿಯಾದ ಹೊಂದಾಣಿಕೆ ಇಲ್ಲವಂಥದ್ದು? ಹೇಮು ಎರಡನೇ ಪಾನಿಪತ್ ಯುದ್ಧ, ಡಾಲೋಸಿ ಲ್ಯಾಬ್ಸ್ ಧೋರಣೆ, ವಾರಣ ಎಸ್ಟಿಂಗ್ ಕಾಯಂ ಭೂಕಂದಾಯ ಪದ್ಧತಿ, ಕರ್ಜನ್ ಬಂಗಾಳದ ವಿಭಜನೆ. ಸ್ನೇಹಿತರೆ, ತಮಗೆಲ್ಲರೂ ಗೊತ್ತಿರ್ಬೋದು, ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆ ಮಾಡ್ತಾನೆ. ಸರಿಯಾಗಿರ್ತಕ್ಕಂಥದ್ದು ಹೇಮು ಎರಡನೇ ಪಾನಿಪತ್ ಯುದ್ಧ ನಡೀತಾನೆ. ಸರಿಯಾಗಿರ್ತಕ್ಕಂಥದ್ದು ವಾರಣ ಎಸ್ಟಿಂಗ್ ಕಾಯಂ ಭೂ ಕಂದಾಯ ಪದ್ಧತಿಯನ್ನು ಜಾರಿ ತಂದಂಥವ್ರು. ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಡಾಲ್ಹೌಸಿ ಲ್ಯಾಬ್ಸ್ ಧೋರಣೆಯನ್ನು ಮಾಡತಕ್ಕಂಥವ್ರು ಅಲ್ಲ, ಹಾಗಾಗಿ ಹೊಂದಾಣಿಕೆ ಇಲ್ಲದ್ದು ಡಾಲ್ಹೌಸಿ ಲ್ಯಾಬ್ಸ್ ಧೋರಣೆ ಅಂತವಂಥದ್ದು. ಆಪ್ಷನ್ ಎರಡು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು? ಕ್ರಿಸ್ತಪೂರ್ವ 760 ಕಳಿಂಗ ಯುದ್ಧ, ಕ್ರಿಸ್ತಶಕ 1526 ಒಂದನೇ ಪಾಣಿಪತ್ ಯುದ್ಧ, ಕ್ರಿಸ್ತಶಕ 1761 ಮೂರನೇ ಪಾಣಿಪತ್ ಯುದ್ಧ, ಕ್ರಿಸ್ತಶಕ 1764 ಪ್ಲಾಸಿ ಯುದ್ಧ. ಸೊ ಸ್ನೇಹಿತರೆ, ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಾದರೆ, ಇಲ್ಲಿ 760 ಕಳಿಂಗ ಯುದ್ಧ ಆಗುತ್ತೆ ಸರಿಯಾಗಿದೆ, 1776 ಪಾಣಿಪತ್ ಯುದ್ಧ ಆಗುತ್ತೆ ಸರಿಯಾಗಿದೆ, 1761 ಮೂರನೇ ಪಾಣಿಪತ್ ಯುದ್ಧ ಸರಿಯಾಗಿದೆ, 1764 ಪ್ಲಾಸಿ ಯುದ್ಧ ಇದು ತಪ್ಪಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಯಾಕಂದರೆ ಪ್ಲಾಸಿ ಯುದ್ಧ ನಡೆದಿರುವಂಥದ್ದು 1757. ಹಾಗಾದರೆ ತಪ್ಪಾಗಿರ್ತಕ್ಕಂಥ ಉತ್ತರ ಪ್ಲಾಸಿ ಯುದ್ಧ 1764 ಅನ್ನುವಂಥದ್ದು. ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗೆ ನೋಡಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು? ಮೂರನೇ ಕೃಷ್ಣ ಕೈಲಾಸನಾಥ್ ದೇವಾಲಯ, ಬಲ್ಬನ್ ಕುತುಬ್ ಮಿನಾರ್ ಅಂತಿದೆ, ಶೇರ್ ಶಾ ಫತೇಪುರ್ ಸಿಕ್ರಿ ಅಂತಿದೆ, ಶಹಜಾನ್ ತಾಜ್ಮಹಲ್ ಅಂತ ಇದೆ. ಹೊಂದಾಣಿಕೆ ಇರುವಂಥದ್ದು ಯಾವುದು ಅಂತಂದರೆ ಶಹಜಾನ್ ತಾಜ್ಮಹಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ.
ಉಳಿದಿರುವಂಥದ್ದು ನೋಡೋದಾದರೆ ಕೈಲಾಸನಾಥ ದೇವಾಲಯವನ್ನು ಮೂರನೇ ಕೃಷ್ಣ ಕಟ್ಟಿಸೋದಲ್ಲ, ಇಲ್ಲಿ ಕೈಲಾಸನಾಥ ದೇವಾಲಯವನ್ನು ಒಂದನೇ ಕೃಷ್ಣ ಸ್ಥಾಪನೆ ಮಾಡ್ತಾನೆ. ಕುತುಬ್ ಮಿನಾರ್ ಬಲ್ಬನ್ ಸ್ಥಾಪಿಸೋದಲ್ಲ, ಕುತುಬ್ ಮಿನಾರನ್ನು ಕುತುಬುದ್ದೀನ್ ಐಬಕ್ ಸ್ಥಾಪಿಸ್ತಾರೆ, ಅವನ ಮಗ ಇಲ್ತಮಿಷ್ ಅದನ್ನು ಪೂರ್ಣಗೊಳಿಸ್ತಾನೆ. ಫತೇಪುರ್ ಸಿಕ್ರಿಯನ್ನು ಶೇರ್ ಶಾ ಅವರು ಮಾಡೋದಲ್ಲ, ಫತೇಪುರ್ ಸಿಕ್ರಿಯನ್ನು ಅಕ್ಬರ್ ಅವರು ಸ್ಥಾಪಿಸ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಸರಿಯಾಗಿರ್ತಕ್ಕಂಥದ್ದು ಶಹಜಾನ್ ತಾಜ್ ಮಹಲ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು? ಸರಿಯಾದ ಹೊಂದಾಣಿಕೆ ಇರುವಂಥದ್ದು ಯಾವುದು ಅಂತ ಇದೆ. ಬಲ್ಬನ್ ಬೀರ್ಬಲ್ ಅಂತ ಇದೆ, ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲ್ ಅಂತ ಇದೆ, ಲಾರ್ಡ್ ಕ್ಯಾನಿಂಗ್ ರಾಜಾರಾಮ್ ಮೋಹನ್ ರಾಯ್ ಅಂತ ಇದೆ, ಲಾರ್ಡ್ ಹೆಸ್ಟಿಂಗ್ ಮಹಾತ್ಮ ಗಾಂಧಿ ಅಂತ ಇದೆ. ಹಾಗಾದರೆ ಇಲ್ಲಿ ಹೊಂದಾಣಿಕೆ ಇರುವಂಥದ್ದನ್ನು ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು ಹೊಂದಾಣಿಕೆ ಇರುವಂಥದ್ದು ಲಾರ್ಡ್ ಹೆಸ್ಟಿಂಗ್ ಮಹಾತ್ಮ ಗಾಂಧಿ ಯಾವುದೇ ಸಂಬಂಧವಿಲ್ಲ, ಲಾರ್ಡ್ ಕ್ಯಾನಿಂಗ್ ರಾಜಾರಾಮ್ ಮೋಹನ್ ರಾಯ್ ಯಾವುದೇ ಸಂಬಂಧವಿಲ್ಲ, ಬಲ್ಬನ್ ಬೀರ್ಬಲ್ ಯಾವುದೇ ಸಂಬಂಧವಿಲ್ಲ, ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲ್ ಇದು ಸರಿಯಾಗಿರ್ತಕ್ಕಂಥ ಹೊಂದಾಣಿಕೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು? ಹರಪ್ಪ ಸರ್ ಜಾನ್ ಮಾರ್ಷಲ್, ಉಪನಿಷತ್ತುಗಳು ಮ್ಯಾಕ್ಸ್ ಮುಲ್ಲರ್, ಇಂಗ್ಲಿಷ್ ಮಾಧ್ಯಮ ಮೆಕಾಲೆ, ಆರ್ಯ ಸಮಾಜ ರಾಮಕೃಷ್ಣ, ಪರಮಹಂಸ ಅಂತ ಇದೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಹರಪ್ಪ ಸರ್ ಜಾನ್ ಮಾರ್ಷಲ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು? ವರಹಮಿಯ ಬೃಹತ್ ಜಾತಕ, ಹರ್ಷವರ್ಧನ ಕಾದಂಬರಿ, ಅಲೆಕ್ಸಾಂಡರ್ ಇಂಡಿಕಾ, ಹೂಮಿ ಅನ್ನಬಾ ಬರನಾಮ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸೋದಾದರೆ ವರಹಮಿಹರನ ಬೃಹತ್ ಜಾತಕ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ ಹರ್ಷವರ್ಧನ ಕಾದಂಬರಿ ಅಲ್ಲ, ಇದನ್ನು ಬರೆದಿರತಕ್ಕಂಥವ್ರು ಕಾದಂಬರಿ ಬರೆದಿರತಕ್ಕಂಥವ್ರು ಬಾಣಭಟ್ಟ. ಇಂಡಿಕಾ ಇದು ಕೂಡ ಅಲೆಕ್ಸಾಂಡರ್ ಅಂದಲ್ಲ, ಇಂಡಿಕಾ ಮೆಗಸ್ತಾನಿಸ್ ಅಂದು. ಇಲ್ಲಿ ಹೂಮಯಾನ ಬಾಬರ್ನಾಮ ಅಲ್ಲ, ಬಾಬರ್ನಾಮವನ್ನು ಬರೆದಿರತಕ್ಕಂಥವ್ರು ಬಾಬರ್ ಅವರು. ಹಾಗಾಗಿ ಇವು ಮೂರು ತಪ್ಪಾಗಿರುವಂಥದ್ದು, ಸರಿಯಾಗಿರ್ತಕ್ಕಂಥದ್ದು ವರಹಮಿಹರನ ಬೃಹತ್ ಜಾತಕ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಇದೆ. ಗಜನಿ ಮೊಹಮ್ಮದ್ ಅಲ್ ಬೆರುನಿ, ಅಲ್ಲಾವುದ್ದೀನ್ ಖಿಲ್ಜಿ ಇಬ್ರ ಬತುತ, ಅಕ್ಬರ್ ತಾನ್ಸೇನ್, ಅದೇ ರೀತಿ ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಇದೆ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ ಅಲ್ಲಾವುದ್ದೀನ್ ಖಿಲ್ಜಿ, ಇಬ್ನ ಬತುತ, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಇಬ್ನ ಬತುತ ಇದು ಹೊಂದಾಣಿಕೆ ಇಲ್ಲದಿರುವಂಥದ್ದು. ಹಾಗಾದರೆ ಸರಿಯಾಗಿರುವ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಇಬ್ನ ಬತುತ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಇದೆ. ಸ್ನೇಹಿತರೆ, ಇದು 1991 ನಡೆದಿರತಕ್ಕಂಥ FDC ಪರೀಕ್ಷೆಯಲ್ಲಿನ ಇತಿಹಾಸದ ಪ್ರಶ್ನೆಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಕೇಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.